ಹೇಗಿದ್ದಾರೆ? ಅದನ್ನ ಹೇಳೋದಕ್ ಸಂಕಟ ಆಗ್ತಾ ಇದೆ. ತುಂಬಾ ನೊಂದು ಹೋಗಿದ್ದಾರೆ. ಅವರಿಷ್ಟೊಂದು ನೊಂದ್ಕೊಂಡು ಮಾತಾಡಿದ್ದನ್ನ ನಾನು ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ ದೀಪು. ನೀನ್ ಅವ್ರಿಗೆ ಸಮಾಧಾನ ಮಾಡಿದ್ಯಾ? ಯಾಕೆ ದೀಪು ಹೀಗೆ ಕೇಳ್ತಿದ್ಯಾ? ನಾನು ಮಾತಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅವ್ರ ಮುಖ ನೋಡ್ಕೊಂಡು ಮಾತಾಡೋಷ್ಟು ಧೈರ್ಯ ನನಗೆ ಬರಲಿಲ್ಲ ದೀಪು. ಅಪ್ಪ ಯಾವಾಗ್ಲೂ ಹಣೆ ಮೇಲೆ ಕುಂಕುಮ ಇಟ್ಕೊಂಡು, ಆದ್ರೆ ಈಗ ಅವರು ಬರೀ ಹಣೆಯಲ್ಲಿರೋದನ್ನ ನೋಡಕ್ಕಾಗ್ತಿಲ್ಲ.